ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಬರ್ತಾ ಇದೆ, ಕನ್ಫರ್ಮೇಶನ್. ಮಗ ರಿಷಬ್ ಪಂತ್ ಔಟ್ ಫ್ರಮ್ ಡೆಲ್ಲಿ ಕ್ಯಾಪಿಟಲ್ಸ್. ಮಗ ರೀಸೆಂಟ್ ಆಗಿ ಅಪ್ಡೇಟ್ ಹಾಕೊಟ್ಟಿದ್ದೆ, ಸ್ಪೆಕ್ಯುಲೇಷನ್ಸ್ ರ್ಯೂಮರ್ಸ್ ಅದು ಇದು ಅನ್ನೋ ಥರ ಹೇಳಿದ್ದೆ. ಬಟ್ ಇವಾಗ ESPN ಕ್ರಿಕೆಟ್ ಇನ್ಫೋ ರಿಪೋರ್ಟ್ ಮಾಡಿಬಿಟ್ಟಿದೆ, ರಿಷಬ್ ಅಂತೂ ಈಚೆಗಡೆ ಬಂದಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಇಂದ ಅಂತ ನೋಡಿ ಇದು ಆಲ್ ಆಫ್ ಎ ಸಡನ್ ಅಪ್ಡೇಟು. ಮಗ ಸುಮಾರು ಜನದ್ದು ನಮಗೆ ಗೊತ್ತು ಇವ್ರು ರಿಟರ್ನ್ ಮಾಡ್ಕೊಳೋದಿಲ್ಲ ಹಂಗೆ ಹಿಂಗೆ ಅಂತ, ಬಟ್ ರಿಷಬ್ ಪಂತ್ ರಿಲೇಟೆಡ್ ರಿಟೆನ್ಷನ್ನು ಆಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ವಿ. ಬಟ್ ರಿಷಬ್ ಪಂತನೇ ಈಚೆಗಡೆ ಬಂದಿದ್ರೆ ಅಂತ ಇದೊಂಥರ ನಂಬಕ್ಕೆ ಆಗದಿರುವಂಥ ಮಾತು. ಆ್ಯಕ್ಚುಲಿ ಒಂದು 3-4 ತಿಂಗಳ ಹಿಂದೆ CSK ಮೇಲೆ ರಿಪೋರ್ಟ್ ಬರ್ತಾ ಇತ್ತು, CSK ಅಪ್ರೋಚ್ ಮಾಡಿದಂತೆ ರಿಷಬ್ ಪಂತ್ ಆಕ್ಷನ್ಗೆ ಬನ್ನಿ ನಾವು ತಗೊಂತೀವಿ ಏನಾದ್ರು ಮಾಡ್ಬಿಟ್ಟು, ವಿಕೆಟ್ ಕೀಪರ್ ಬ್ಯಾಟರ್ನ ಅವಶ್ಯಕತೆ ನಮಗೆ ಇದೆ ಅದು ಇದು ಅಂತೆಲ್ಲ. ಬಟ್ ಇವಾಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ಅದೇ ಸತ್ಯವಾಗಿರೋ ಮಾತು. ಮಗ 3-4 ತಿಂಗಳ ಹಿಂದೆ ಏನಿತ್ತು ಅದೇ ಮ್ಯಾಟ್ರ್ ಇವಾಗ ಆಗಿರೋ. ರಿಷಬ್ ಪಂತೂ ಅವರಾಗ ಅವರೇನೆ ಈಚೆಗಡೆ ಬಂದಿದ್ದಾರೆ, ಜೊತೆಗೆ ಅವ್ರ ಫ್ರಾಂಚೈಸಿನೂ ಕೂಡ ಒಂಥರ ಇವ್ರನ್ನ ರಿಟೈನ್ ಮಾಡ್ಕೊಳ್ಲೇಬೇಕು, ಶೋರ್ ಆಗಿರಲೇಬೇಕು ಇವರು ಅನ್ನೋ ಥರ ಏನೋ ಒಂಥರ ಬಲವಾಗೇನು ಇಟ್ಕೊಂಡಿಲ್ವಂತೆ. ಒಂಥರ ಫ್ರಾಂಚೈಸ್ ಕೂಡ ಇವಾಗ ಒಂಥರ ಬ್ಯಾಕಪ್ ಆಗಿ ನೋಡಿದೆ ಅಂತ ಹೇಳಬೇಕು. KKR ಇಂದ ಶ್ರೇಯಸ್ ಅಯ್ಯರ್ ಕೂಡ ಈಚೆಗಡೆ ಬರ್ತಾ ಇದ್ದಾರೆ, ಇದಂತೂ ಆಲ್ಮೋಸ್ಟ್ ಇದು ಕನ್ಫರ್ಮ್ ಆಗಿರೋದು. ರಿಷಬ್ ಪಂತದ್ದು ಪಕ್ಕ ಶ್ಯೂರ್ ಶಾರ್ಟು, KKRದು ಕೂಡ ಆಲ್ಮೋಸ್ಟ್ ಶ್ಯೂರ್ ಶಾರ್ಟ್ ಬಂದ್ಬಿಟ್ಟಿದೆ ಅಪ್ಡೇಟ್. ಇವಾಗ ಇಲ್ಲಿ KKR ಇಂದ ಶ್ರೇಯಸ್ ಏನು ಟ್ರೇಡರ್ ಇತ್ತೋರೆ ಚೆನ್ನಾಗಿರೋದು, ಆ್ಯಕ್ಚುಲಿ ಟ್ರೇಡ್ ಇಲ್ವಲ್ಲ ಆಪ್ಷನ್ಗೆ ಬರ್ತಾರೆ ಎಲ್ಲರೂ. ಈ ಡೈನಾಮಿಕ್ಸ್ನ ಅರ್ಥ ಮಾಡ್ಕೊಳೋದಕ್ಕೆ ಆಗೋದಿಲ್ಲ, ಯಾರು ಬೇಕಾದ್ರು ಯಾವ ಫ್ರಾಂಚೈಸಿಗೆ ಬೇಕಾದ್ರು ಹೋಗ್ಬೋದು. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಶ್ರೇಯಸ್ ಅಯ್ಯರ್ಗೆ ಆಫರ್ ಇಟ್ಟಿದ್ರೆ ಅಂದ್ರೆ, ಮಗ ನಾವು ತೊಗೊಂತೀವಿ, ನೀವೇನು ಎದುರು ಕಣಕ್ಕೆ ಹೋಗ್ಬೇಡಿ, ಆಕ್ಷನ್ಗೆ ಬನ್ನಿ. ಅವನ ಅಜ್ಜಿ 18 ಕೋಟಿ ಅಲ್ಲ, ಅವನ ಅಜ್ಜಿ ಎಷ್ಟು ಕೋಟಿಗಾರು ಹೋಗಲಿ ತಗಂತೀವಿ ಗುರು, ನಿಮ್ಮನ್ನು ಕ್ಯಾಪ್ಟನ್ ಮಾಡ್ತೀವಿ. ನೀವು ನಮ್ಮ ಎಕ್ಸ್ ಕ್ಯಾಪ್ಟನ್ ರಿಷಬ್ ಪಂತ್ ಮಧ್ಯದಲ್ಲಿ ಬಂದರು, ನಿಮ್ಗೆ ಇಂಜುರಿ ಆದಾಗ ಇವ್ರಿಗೊಂದು 2 ವರ್ಷ ಕ್ಯಾಪ್ಟನ್ಸಿನಾಗ ಕೊಟ್ಟಿದ್ವಿ, ನೀವೇ ನಮ್ಮ ಮೈನ್ ಕ್ಯಾಪ್ಟನ್ನು ಅನ್ನೋ ಥರ ಬಿಲ್ಡಪ್ ಕೊಟ್ಬಿಟ್ಟು, ಎಲಿವೇಷನ್ ಕೊಟ್ಬಿಟ್ಟು ಇವಾಗ ಕರಿತಾ ಇರೋ ಥರ ಕಾಣಿಸ್ತಾ ಇದೆ. ಮಗ ಇವರು ಆಪ್ಷನ್ ಬರ್ತಾರೆ, ರಿಷಬ್ ಪಂತ್ ಕೂಡ ಆಪ್ಷನ್ ಬರ್ತಾರೆ. ರಿಪೋರ್ಟ್ಸ್ ಪ್ರಕಾರ ರಿಷಬ್ ಪಂತು CSKಗೆ ಹೋಗುವಂಥ ಸಾಧ್ಯತೆ ಇದೆ, ಆ್ಯಂಡ್ ಇವರು ಶ್ರೇಯಸ್ ಅಯ್ಯರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೋಗುವಂಥ ಸಾಧ್ಯತೆ ಇದೆ. ಸೊ ನಾವು ಅಂದ್ಕೊಂಡಿದ್ವಿ ಏನೂ ಆಗೋದಿಲ್ಲ, ಇವೆಲ್ಲ ಕ್ಯಾಪ್ಟನ್ಸ್ಗಳು ಈಚೆಗಡೆ ಬರ್ತಾರೆ, KL ರಾಹುಲ್, ರಿಷಬ್ ಪಂತು, ಶ್ರೇಯಸ್ ಅಯ್ಯರೆಲ್ಲ ಈಚೆಗಡೆ ಬರ್ತಾರ ಅಂತ ಅಂದ್ಕೊಂಡಿದ್ವಿ. ಬಟ್ ಇವಾಗ ಕನ್ಫರ್ಮೇಷನು ಸಿಗ್ತಾ ಇದೆ ಮಗ, ಅಫಿಷಿಯಲ್ ಅಪ್ಡೇಟ್ಗಳೇನೋ ಬರ್ತಾ ಇದೆ. ಅಫಿಷಿಯಲ್ ಅಪ್ಡೇಟ್ ಇನ್ನೂ ಬಂದಿಲ್ಲ, ಬಟ್ ESPN ರಿಪೋರ್ಟ್ ಮಾಡ್ತು ಅಂತಂದರೆ, ಕ್ರಿಕ್ ಬಸ್ ರಿಪೋರ್ಟ್ ಮಾಡ್ತು ಅಂದರೆ ಕನ್ಫರ್ಮ್ ಇರೋ ಅಂತಂದರೆ ರಿಪೋರ್ಟ್ ಮಾಡೋದವರು. ESPNಿಂದ ಕ್ರಿಕ್ ಬಸ್ಸಿಂದ ರಿಪೋರ್ಟ್ಸ್ ಬರ್ತಾ ಇದೆ ಮಗ, ಸ್ಟ್ರಾಂಗ್ ರಿಪೋರ್ಟ್ಸು. ಇವರು 3 ಜನನು ಕೂಡ ರಿಲೀಸ್ ಆಗಿದ್ದಾರೆ ಅಂತ, ಆ್ಯಂಡ್ KL ರಾಹುಲ್ RCB. ನೋಡಿ ಹಿಂಗಿದೆ ಅಂತ, ರಿಷಬ್ ಪಂತು CSKಗೆ ಇಲ್ಲಿ ಬರ್ತಾ ಇರೋಂಥ ರಿಪೋರ್ಟ್ಸ್ ಪ್ರಕಾರ ಈಚೆಗಡೆ ಬಂದಿದ್ದಾರೆ. ಬಟ್ ಆಕ್ಷನಲ್ಲಿ ಇಟ್ಟಿರುವಂಥ ಟಾರ್ಗೆಟ್ಗಳು, ರಿಷಬ್ ಪಂತು CSKಗೆ, ಶ್ರೇಯಸ್ ಅಯ್ಯರು ಡೆಲ್ಲಿ ಕ್ಯಾಪಿಟಲ್ಸ್ಗೆ, ಆ್ಯಂಡ್ RCBಗೆ KL ರಾಹುಲ್. ಸೊ ಈ 3 ಟಾರ್ಗೆಟ್ಗಳು ಫಿಕ್ಸ್ಡ್ ಆಗಿದೆ ಮಗ, ಶ್ಯೂರ್ ಶಾರ್ಟ್ ಆಗಿ ಫಿಕ್ಸ್ಡ್ ಆಗಿದೆ. ಸೊ ನೋಡೋಣ ಇನ್ನು ಏನೇನು ಡೆವಲಪ್ಮೆಂಟ್ಸ್ಗಳು ಆಗ್ತವೆ ಅಂತ. ನೀವೇನಾದ್ರು ಅಂದ್ಕೊಂಡ್ರೆ ರಿಷಬ್ ಪಂತು ಆಲ್ ಆಫ್ ಎ ಸಡನ್, ಇನ್ಫ್ಯಾಕ್ಟ್ KL ರಾಹುಲ್ದು ಜೊತೆಗೆ ಶ್ರೇಯಸ್ ಅಯ್ಯರ್ದು ಸುಮಾರು ದಿನದಿಂದ ಹರಿದಾಡ್ತಾ ಇತ್ತು, ಬಟ್ ರಿಷಬ್ ಪಂತು ಸ್ಟಾರ್ಟಿಂಗ್ ಒಂದು 3 ತಿಂಗಳು ಹಿಂದೆ ಬಂದಂಥ ಅಪ್ಡೇಟು, ಅದರ ಮೇಲೆ ಅವ್ರದಲ್ಲೂ ಸೀನೇ ಇಲ್ಲ. ಬಟ್ ಆಲ್ ಆಫ್ ಎ ಸಡನ್ ಇವಾಗ ಬೂಮ್ ಕೊಟ್ಟಿದೆ ರಿಷಬ್ ಪಂತ್ ಅವರ ನ್ಯೂಸ್. ನಿಮಗೆ ಏನು ಅನಿಸ್ತಿದೆ, ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್ ಆ್ಯಂಡ್ KL ರಾಹುಲ್ 3 ಜನ ಕ್ಯಾಪ್ಟನ್ಸು ಆಕ್ಷನ್ಗೆ ಬರ್ತಿರೋದು, ಒನ್ ಆಫ್ ದ ಮೆಗಾ ಆಕ್ಷನ್ ಆಗುವಂಥ ಎಲ್ಲ ಸಾಧ್ಯತೆ ಎದ್ದೆದ್ದು ಕಾಣಿಸ್ತಾ ಇದೆ ಮಗ. ಯಾಕಂದರೆ ಈ ಥರ ಬಿಗ್ ನೇಮ್ಸ್ಗಳು ಕ್ಯಾಪ್ಟನ್ಸ್ಗಳೇ ಒಂದೇ ಸಲ ಫುಲ್ ಫ್ಲೆಡ್ಜ್ಡ್ ಆಗಿ 3 ಜನ ಆಕ್ಷನ್ಗೆ ಬಂದಿರೋದು ಇಂಡಿಯನ್ ಕ್ಯಾಪ್ಟನ್ಸ್ಗಳು, ಅದು ಇವರು ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದಂಥ ಕ್ಯಾಪ್ಟನ್ಸ್ಗಳೇನೆ ಈಚೆಗಡೆ ಬಂದಿದ್ದಾರೆ. ಯಾಕಂದರೆ ಶ್ರೇಯಸ್ ಅಯ್ಯರು ಚಾಂಪಿಯನ್ ಕ್ಯಾಪ್ಟನ್, ಯಾಕಂದರೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಅವರು KKR, ಅವ್ರು ಬಿಡ್ತಾರೆ ಅಂತಂದರೆ ಇದೊಂಥರ ಮುಟ್ಟಾಳ್ತಾರ ಅಂತಲೇ ನಾವು ಅಂದ್ಕೊಂಡಿದ್ವಿ, ಅವರು ಬಿಟ್ಟರೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸು, ಇವರು ಡೆಲ್ಲಿ ಕ್ಯಾಪಿಟಲ್ಸ್ ಆ್ಯಕ್ಚುಲಿ ಇಂಜುರಿ ಆದಾಗಲೇ ಬಿಟ್ಟಿಲ್ಲ ರಿಷಬ್ ಪಂತ್ನ, ರಿಟೈರ್ ಮಾಡ್ಕೊಂಡಿದ್ರು. ಇವಾಗ ನೋಡಿ ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ಒಳ್ಳೆ ಫಾರ್ಮಲ್ಲಿ ಇರಬೇಕಾದ್ರೆ ರಿಷಬ್ ಪಂತ್ನ ಈಚೆಗಡೆ ಆಗ್ತಾರೆ ಅಂತ, ಇದು ಕೂಡ ನಮಗೆ ಡೌಟ್ ಇತ್ತು. ಆ್ಯಂಡ್ KL ರಾಹುಲ್ ವಿಚಾರದಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಡೌಟ್ಸ್ ಇತ್ತು. ಬಟ್ KL ರಾಹುಲ್ ಒಂದು ರೇಂಜಿಗೆ ಕನ್ಫರ್ಮೇಷನ್ ಇತ್ತು, ಬಟ್ ಇವರಿಬ್ಬರು ರಿಲೇಟೆಡು ನಮಗೆ ಡೌಟ್ಸ್ಗಳು ಕನ್ಫ್ಯೂಷನ್ಗಳೇ ಇದ್ದಿದ್ದು. ಬಟ್ ಇವಾಗ ಕ್ಲಾರಿಟಿ ಸಿಗ್ತದೆ, 3 ಜನನು ಕೂಡ ಆಪ್ಷನ್ಗೆ ಬರ್ತಾ ಇದ್ದಾರೆ ಅಂತ. ನಿಮಗೆ ಏನು ಅನ್ನಿಸ್ತಾ ಇದೆ ಮಗ ಈ ಅಪ್ಡೇಟ್ ರಿಲೇಟೆಡು, ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.